ಇದು ನಾನು ಮೊನ್ನೆ ವಿಜಯ ಕರ್ನಾಟಕ ಜೊತೆ ಸಂದರ್ಶನದಲ್ಲಿ ಮಾತಾಡಬೇಕಾದ್ರೆ ಸ್ವಲ್ಪ ಇದ್ರ ಬಗ್ಗೆ ಹೇಳಿದ್ದೇನೆ. ನಮ್ಮ ಒಂದು ಕಲ್ಪನೆ ಏನಿದೆ ಅಂತ ಹೇಳಿದ್ರೆ, ನಮ್ಮ ಗೃಹ ಇಲಾಖೆ ವಿಶೇಷವಾಗಿ ಈಗಿನ ಕಾಲ ಹೆಚ್ಚಾಗಿ ಜನರಿಗೆ ಈ ಅಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ತಾ ಇರುವಂಥದ್ದು. ಮೊದಲೆಲ್ಲ ಈ ಕಾಲೆರಾ, ಆಮೇಲೆ ಟೈಫಾಯ್ಡು, ಮಲೇರಿಯಾ ಮತ್ತು ಟಿ ಬಿ, ಈ ರೀತಿಯಾದ ಸಾಂಕ್ರಾಮಿಕ ರೋಗಗಳಿಂದ ಜನ ಭಾಳಷ್ಟು ಅವರಿಗೆ ತೊಂದರೆ ಆಗ್ತಾಯಿತ್ತು. ಅದರಿಂದನೇ ಸುಮಾರು ಜನ ತೀರು ಹೋಗುವಂಥ ಪರಿಸ್ಥಿತಿ ಕೂಡ ಬರ್ತಾಯಿತ್ತು. ಸತ್ತೋಗ್ತಾಯಿದ್ರು, ಅನಾರೋಗ್ಯಕ್ಕೆ ಒಳಗಾಗ್ತಾಯಿದ್ರು, ತುಂಬ ತೊಂದರೆಗಳಾಗ್ತಾಯಿತ್ತು. ಆದರೆ ಈಗ ಈ ಅಸಾಂಕ್ರಾಮಿಕ ರೋಗಗಳು ಅಂದರೆ ನಮಗೆ ಈ ಕಿಡ್ನಿ ಸಮಸ್ಯೆ, ಹೃದಯಾಘಾತ ಆಗುವಂಥದ್ದು, ಕ್ಯಾನ್ಸರ್ಗಳು ಬರುವಂಥದ್ದು, ಸ್ಟ್ರೋಕ್ ಆಗುವಂಥದ್ದು, ಈ ಥರದ ಸಮಸ್ಯೆಗಳು ಮತ್ತು ಈ ಥರದ ಈ ಇಂಥ ಒಂದು ರೋಗಗಳಿಂದ ರೋಗಗ್ರಸ್ತ ಆಗ್ತಾಯಿರ್ತಾರೆ, ಹೆಚ್ಚಾಗ್ತಾಯಿದೆ. ಸೊ ಇದು ಈಗ ನಮ್ಮ ಜನರು ತೀರ್ಕೊಳ್ತಾ ಇರತಕ್ಕಂಥದ್ದು ಈ ಕಾಯಿಲೆಗಳಿಂದನೇ ಹೊರತು, ಹಿಂದೆ ಆದಂಥ 20-30 ವರ್ಷದಿಂದ ಏನು ಕಾಯಿಲೆಗಳಿಂದ ತೀರ್ಕೊಳ್ತಾ ಇದ್ದ ಅದು ಇವತ್ತು ಕಮ್ಮಿ ಆಗ್ತಾಯಿದೆ. ಸೊ ಇದನ್ನು ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಇದು ನಮ್ಮ ಇಲಾಖೆಯಿಂದ ನಾವು ಒಂದು ವಿಶೇಷವಾದಂಥ ಕಾರ್ಯಕ್ರಮ ರೂಪಿಸಬೇಕು ಅಂತ ನಮ್ಮ ಉದ್ದೇಶ ಆಗಿದೆ. ಒಂದು ತಪಾಸಣೆ ಆಗಬೇಕಾಗ್ತದೆ. ಜನರಲ್ಲಿ 2-3 ವಿಚಾರಗಳಿದೆ ಇದರಲ್ಲಿ. ಒಂದು, ಜನರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು, ಇದೆಲ್ಲ ಹೆಚ್ಚಾಗಿ ಬರುವಂಥದ್ದಲ್ಲಿ ಒಂದು ಕಡೆ ನಮ್ಮ ಜೀವನ ಶೈಲಿ ಕೂಡ ಸೇರಿಕೊಳ್ತದೆ, ಇನ್ನೊಂದು ಕಡೆ ನಮ್ಮ ಜೆನೆಟಿಕ್ಸಿಂದನೂ ಕೂಡ ಬರುವಂಥದ್ದು. ಸೊ ನಮ್ಮ ಆಹಾರ ಯಾವ ರೀತಿ ನಾವು ಸ್ವೀಕಾರ ಮಾಡ್ತೀವಿ, ನಾವು ಯಾವ ರೀತಿಯಾದಂಥ ಒಂದು ಹೀಗೆ ಅನೇಕ ಜನ ಯಾವುದೇ ಒಂದು ಎಕ್ಸಸೈಸ್ ಮಾಡೋದಿಲ್ಲ, ಯಾವುದೇ ಒಂದು ರೀತಿಯಾದಂಥ ಫಿಸಿಕಲ್ ಆ್ಯಕ್ಟಿವಿಟಿ ಇರೋದಿಲ್ಲ, ಅದು ಒಂದು ಕಾರಣ. ನಮ್ಮ ಕೆಟ್ಟ ಅಭ್ಯಾಸಗಳು ಮತ್ತು ಕೆಟ್ಟ ಒಂದು ಆಹಾರ ಪದ್ಧತಿ, ಇದೆಲ್ಲ ಕೂಡ ಒಂದು ಕಡೆ ಕಾರಣ. ಈ ಶುಗರ್ ಬರೋದಕ್ಕೆ, ಡಯಾಬಿಟೀಸ್ ಬರೋದಕ್ಕೆ, ಮಧುಮೇಹ ಮತ್ತು ರಕ್ತ ಒತ್ತಡ, ಹೈಪರ್ ಟೆನ್ಷನ್ ಬರೋದಕ್ಕೆ ಇದೇ ಕಾರಣಗಳು. ಸೊ ಅದನ್ನು ಮೊದಲಿಂದನೇ ನಾವು ಸ್ವಲ್ಪ ಅವರಿಗೆ ನಿಯಂತ್ರಣ ಮಾಡ್ತಕ್ಕಂಥದ್ದು ಜನರಿಗೆ ಹೇಳ್ಕೊಡ್ಬೇಕು. ಅದೇ ಜನರು ಮನುಷ್ಯರು ಗೊತ್ತಲ್ಲ, ಮಾತು ಕೇಳೋದಿಲ್ಲ. ನಮ್ಮ ಅಭ್ಯಾಸಗಳು ನಾವು ಯಾವತ್ತು ಕೂಡ ಒಳಗಾಗಿರ್ತೀವಿ. ಅದರಿಂದ ತಪಾಸಣೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ಸೊ ತಪಾಸಣೆ ನಮಗೆ ಬೇಗ ನಮ್ಗೆ ಅವ್ರ ಬಗ್ಗೆ ಗೊತ್ತಾದರೆ, ಅವ್ರಿಗೆ ಮಧುಮೇಹ ಇದೆ, ಅವ್ರಿಗೆ ಹೈಪರ್ ಟೆನ್ಷನ್ ಇದೆ, ಮಾಡ್ತಾ ಇದ್ದೀವಿ. ಮೊಬೈಲ್ ಯೂನಿಟ್ಗಳು ಮಾಡಬೇಕು ಅಂತ, ಆ ಮೊಬೈಲ್ ಯೂನಿಟ್ನಲ್ಲಿ ಡಾಕ್ಟರ್ ಇರ್ತಾರೆ, ನರ್ಸ್ ಇರ್ತಾರೆ, ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ, ಅದರಲ್ಲಿ ಬ್ಲಡ್ ಟೆಸ್ಟು, ಬ್ಲಡ್ ಪ್ರೆಷರು, ಆಮೇಲೆ ಈ ಏನು ಹ್ಯಾಂಡಲ್ಡ್ ಎಕ್ಸ್ರೇ ಮೆಷಿನ್ಗಳು, ಆಮೇಲೆ ಅವ್ರಿಗೆ ಈ ಕ್ಯಾನ್ಸರ್ ಪತ್ತೆ ಹಚ್ಚುವಂಥದ್ದಕ್ಕೆ ಒಂದು ಕೆಲವು ಚೆಕ್ ಮಾಡುವಂಥ ವ್ಯವಸ್ಥೆಗಳು, ಮತ್ತು ಅವ್ರ ಬ್ಲಡ್ ಚೆಕಪ್ ಮಾಡ್ಕೊಂಡು ಬೇರೆ ಬೇರೆ ಏನೇನು ಅವರಲ್ಲಿ ಅವ್ರದ್ದು ಏನು ಇದೆ, ಹೆಚ್ಚು ಕೊಲೆಸ್ಟ್ರಾಲ್ ಇದೆಯಾ, ಟ್ರೈಗ್ಲಿಸರೈಡ್ಸ್ ಇದೆಯಾ, ಬೇರೆ ಏನಾದರೂ ಲಕ್ಷಣಗಳಿದೆಯಾ, ಮೊಬೈಲ್ ಯೂನಿಟ್ಗಳನ್ನು ಮತ್ತು ಎಕ್ಸ್ರೇ ಹ್ಯಾಂಡಲ್ಡ್ ಎಕ್ಸ್ರೇ ಡಿವೈಸಸ್ ಕೂಡ ಅದನ್ನು ಖರೀದಿ ಮಾಡ್ತಾಯಿದ್ದೀವಿ. 8 ಜಿಲ್ಲೆಗಳಲ್ಲಿ ಇದು ಪೂರ್ತಿ ಪ್ರಮಾಣದಲ್ಲಿ ಮಾಡಬೇಕು ಅಂತ ಇದ್ದೀವಿ. ಮೊಬೈಲ್ ಯೂನಿಟ್ಗಳು ಎಲ್ಲ ಜಿಲ್ಲೆಗೂ ಬರ್ತದೆ, ಅದು 8 ಜಿಲ್ಲೆಗಳಲ್ಲಿ ಈ ಎಕ್ಸ್ರೇ ಮೆಷಿನ್ಗಳು ಬೇರೆ ಎಲ್ಲ ಅಡಿಷನಲ್ನೆಲ್ಲ ಇಟ್ಕೊಂಡು ಮಾಡ್ತಕ್ಕಂಥದ್ದು ಒಂದು ಪ್ರಾಯೋಗಿಕವಾಗಿ ಮಾಡೋದಕ್ಕೆ ನಾವು ಶುರು ಮಾಡಬೇಕು ಅಂತ ನಮ್ಮ ಇನ್ನೂ ಚರ್ಚೆ ಮಾಡ್ತಾಯಿದ್ದೀವಿ. ಆದಷ್ಟು ಹೆಚ್ಚು ಜಿಲ್ಲೆಗಳು ತೊಗೊಳ್ತಕ್ಕಂಥದ್ದು ಮಾಡ್ತೀವಿ. ಇದು ಪೈಲಟ್ ಮಾಡೋದಂಥದ್ದಕ್ಕಿಂತ ಇದು ಅವಶ್ಯಕತೆ ಅಂತೂ ಇದೆ. ಸೊ ನಾವು ಎಷ್ಟು ಜಿಲ್ಲೆ ಸಾಧ್ಯ ಆಗುತ್ತೆ ಅದನ್ನು ಕೂಡ ಮಾಡ್ಕೋಬೇಕು ಅಂತ ಇದ್ದೀವಿ. ಮತ್ತು ಕಣ್ಣಿನ ಉಚಿತವಾಗಿ ಅವ್ರ ಕನ್ನಡಕಗಳು, ಉಚಿತವಾದಂಥ ಕ್ಯಾಟ್ರಾಕ್ಟ್ ಆಪರೇಷನ್ಗಳು, ಏನೇ ಆದರೂ ಸಮಸ್ಯೆ ಆದರೆ ಅವ್ರಿಗೆ ಬೇರೆ ಆಸ್ಪತ್ರೆಗೆ ಕಳಿಸ್ಕೊಡ್ಬೋದು ನಾವು. ಇದೆಲ್ಲ ಒಂದು ಮಾಡ್ತಕ್ಕಂಥದ್ದು ಒಂದು ತೀರ್ಮಾನ ನಮ್ಮದು.